ಮಂಜುನವ್ರೆ, ಆಗುಂಬೆಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಬೇಕು ನೋಡಿ. ನೀರಿನ ವ್ಯವಸ್ಥೆ ಅದಕ್ಕೆ ಯಾಕೆ ವ್ಯವಸ್ಥೆ ಮಾಡ್ತೀರಾ? ನೋಡಿ ಈ ಚಿತ್ರ ಯಾರು ಬರೆದಿರೋದು ಗೊತ್ತೆ? ಹೌದು, ಯಾರು ಬರ್ತಿರೋದು? ವೆಂಕಟ ಭಟ್ರ ಮನೇಲಿ ಒಬ್ಬ ಹುಡುಗಿ ಇದ್ದಾಳಲ್ಲ, ಅವಳೆ. ಹೌದೌದು, ನಾನು ಎಷ್ಟೋ ಸಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬರೀತಾಳೆ. ಆದ್ರೆ ಯಾಕೋ ಏನು, ಒಂದೊಂದ್ಸಲ ಆವೇಶ ಬಂದ ಗೀಚ ಹಾಕ್ಬಿಡ್ತಾಳೆ. ನೋಡಿ, ದೇವ್ರ ಅವಳಿಗೆ ಒಳ್ಳೆ ರೂಪ ಕೊಟ್ಟವನೆ, ಗುಣ ಕೊಟ್ಟಿದ್ದಾನೆ. ಆದರೆ ಅವಳನ್ನ ಮೂಗಿ ಮಾಡಿಬಿಟ್ಟು ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ವೆಂಕಟ ಭಟ್ರಿಗೆ ಸದಾ ಅವಳದೇ ಚಿಂತೆ, ಅವಳ ಭವಿಷ್ಯದೇ ಚಿಂತೆ. ಯಾಕೆ? ವೆಂಕಟ ಭಟ್ರಿಗೆ ಪರವಾಗಿಲ್ಲ, ಆಮೇಲೆ ಒಳ್ಳೆ ರೂಪವತಿ ಗುಣವತಿ, ಯಾರಾದ್ರೂ ಪೋಲಿಗಳು ಅನ್ಯಾಯ ಮಾಡಿಬಿಟ್ಟಾರೋ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಊರು ಸಂಬಂಧಿಗಳು ಯಾರಾದ್ರೂ ಸಿಕ್ಕಿದ್ರೆ ಮದುವೆ ಮಾಡಿಬಿಡ್ಬೇಕು ಅಂತ ಒಂದೇ ಆಸೆ. ಮಂಜಯ್ಯನವ್ರೆ, ಒಂದ್ ವೇಳೆ ಮುತ್ತೊಂದು ನಾನೇ ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ವೆಂಕಟ ಭಟ್ರು ಒಪ್ಪಿಗೆ ಕೊಡ್ತಾರ? ಏನ್ ಸ್ವಾಮಿ, ಕುಚೋದ್ಯ ಮಾಡ್ತಾ ಇದ್ದೀರಾ? ಇಲ್ಲ ಮಂಜಯ್ಯನವ್ರೆ, ಇಂಥ ವಿಷಯದಲ್ಲಿ ಯಾರಾದ್ರೂ ಕುಚೋದ್ಯ ಮಾಡ್ತಾರ? ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ನೀವು ಅವರನ್ನು ವಿಚಾರಿಸಿ ಅವ್ರ ಒಪ್ಪಿಗೆ ಕೇಳಿ. ಡಾಕ್ಟ್ರೆ, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ತುಂಬಾ ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಮನುಷ್ಯರು. ನಮ್ಮ ಮುತ್ತು ಅಷ್ಟೊಂದು ಅದೃಷ್ಟವಂತಲೆ, ಏನ್ ಹೇಳ್ತಾ ಇದ್ದೀರಪ್ಪ? ನನ್ನ ಕಿವಿನೇ ನಾನು ನಂಬಕ್ಕಾಗ್ತಾ ಇಲ್ಲ. ತಾಯಿ ಶಾರದಾಂಬ, ಇಷ್ಟು ವರ್ಷಗಳ ಕಾಲ ನಿನ್ನ ಸೇವೆ ಮಾಡಿದ್ದಕ್ಕೆ ಇಂತಹ ಒಂದು ಸಿಹಿ ಸುದ್ದಿ ಕೊಟ್ಟಿಲ್ಲ, ನನಗಿನ್ನೇನು ಬೇಡ ತಾಯಿ, ಇನ್ನೇನು ಬೇಡಮ್ಮ.